And press the bell icon. ಬಸವೇಶ್ವರ ಸಕ್ಕರೆ ಕಾರ್ಖಾನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಒಬ್ಬ ಕೃಷಿ ಸಚಿವ ವಿಶ್ವಜಿತ್ ಕದಂ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರ ಶ್ರೀಮಂತ್ ಪಾಟೀಲ್ ಹಾಜರಾಗಿದ್ದರು. ಆದರೆ ಶ್ರೀಮಂತ್ ಪಾಟೀಲ್ ಮಾಡಿದಂತಹ ಕನ್ನಡ ವಿರೋಧಿ ಚಟುವಟಿಕೆಗಳಿಗೆ ನಾವು ಸಹಿಸಕ್ಕಿಲ್ಲ. ಕನ್ನಡಿಗರು ಯಾವಕ್ಕೂ ಕೂಡ ಅವನ ವಿರುದ್ಧ ಹೋರಾಟ ಬೀದಿಗಿಳಿದು ಪ್ರತಿಭಟನೆ ಮಾಡಲಾಗುವುದು. ಮತ್ತೆ ಶ್ರೀಮಂತ್ ಪಾಟೀಲ್ ಆ ಕಾರ್ಯಕ್ರಮದಲ್ಲಿ ಮರಾಠಿಯಲ್ಲಿ ಭಾಷಣ ಮಾಡಿ ಹಲವು ಬಾರಿ ಮರಾಠಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಂಇಎಸ್ ವರ್ತನೆಯನ್ನು ನಡೆಸ್ತಾ ಇದ್ದಾರೆ. ಶ್ರೀಮಂತ್ ಪಾಟೀಲ್ನನ್ನ ತಕ್ಷಣ ಗಣತವೇತ ರಾಜ್ಯಪಾಲರು ಶಾಸಕ ಸ್ಥಾನದಿಂದ ಕೈಬಿಡಬೇಕು, ತೆಗೆದುಹಾಕಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ. ಯಡಿಯೂರಪ್ಪನವರೇ, ಆತ ಶ್ರೀಮಂತ್ ಪಾಟೀಲ್ ಒಬ್ಬ ಎಂಇಎಸ್ ಅಭ್ಯರ್ಥಿ, ಆತನನ್ನ ರಾಜ್ಯವನ್ನ ವಿಭಾಗಣೆ ಮಾಡಕ್ಕೆ ಗಡಿ ಭಾಗದಲ್ಲಿ ಕನ್ನಡ ಮರಾಠಿಗರಿಗೆ ಜಗಳ ಒತ್ತು ಹಚ್ಚುವಂತ ಕೆಲಸ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ತನೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಹೀಗಿರುವಾಗ ಸರ್ಕಾರ ಎಷ್ಟು ಬಾರಿನೂ ಕೂಡ ಕನ್ನಡ ಪರ ಕೆಲಸ ಮಾಡಿದ್ರು ಕೂಡ ಇಂತಹ ಮೂರ್ಖತನದ ಶಾಸಕದನ್ನೆಲ್ಲ ಶ್ರೀಮಂತ್ ಪಾಟೀಲ್ ಈತನನ್ನ ತಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಸಚಿವ ಸಂಪುಟದಿಂದ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ.
ಮೊಬೈಲ್ ನಂಬರ್ 9483342695 9632983695 9448244695 another number 9482302695.